ಕರ್ನಾಟಕದಿಂದ 4 ಲಕ್ಷ ಕೋಟಿ ತೆರಿಗೆ ಹಣವನ್ನ ಕೇಂದ್ರಕ್ಕೆ ನೀಡಿದ್ದೇವೆ. ಆದರೆ ಮೋದಿ ನಮಗೆ ವಾಪಸ್ ಕೊಟ್ಟಿದ್ದು 60,000 ಕೋಟಿ ಮಾತ್ರ. ಅಧಿಕವಾಗಿ ತೆರಿಗೆ ಕಟ್ಟೋದೇ ತಪ್ಪು ಎಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ನ್ಯಾಯ ಏನ್ರಿ, ತೆರಿಗೆ ಕಟ್ಟು ನಾವೇ ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ ಎಂದ್ರು. ಉತ್ತರ ಭಾರತಕ್ಕೆ ಮೋದಿ ಅನುದಾನದ ಹೊಳೆಯನ್ನೇ ಹರಿಸಿದ್ದಾರೆ, ನಾವು ಏನ್ ಪಾಪ ಮಾಡಿದ್ವಿ ಎಂದು ಕಿಡಿಕಾರಿದ್ರು. ಉತ್ತಮವಾದ ಆಡಳಿತ ಮಾಡೋದನ್ನ ನರೇಂದ್ರ ಮೋದಿ ಸಹಿಸಲ್ಲ, ಜನಗಳ ಉದ್ಧಾರ ಅವರಿಗೆ ಬೇಕಾಗಿಲ್ಲ, ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ್ರು. ನಮಗೆ ಹಣಕಾಸಿನ ಸರಿಯಾಗಿ ಕೊಡದೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ವರ್ಷಕ್ಕೆ ಎಷ್ಟು ಕೊಟ್ಟು ನಾವು ತೆರಿಗೆ ಕಟ್ಟಲು ಕರ್ನಾಟಕದಿಂದ 4 ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿಗಳು ಒಂದು ವರ್ಷಕ್ಕೆ ನಾವು ತೆರಿಗೆ ಕಟ್ಟಲು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ನಮಗೆ ಎಷ್ಟು ವಾಪಸ್ ಬರ್ತದೆ ಅಂತಂದ್ರೆ ಬರೀ 60,000 ಕೋಟಿ. ನಾವು ಕೊಟ್ಟದು 4 ಲಕ್ಷಕ್ಕೂ ಹೆಚ್ಚು ಕೋಟಿ, ನಮ್ಗೆ ವಾಪಸ್ ಬರೋದು 60,000 ಕೋಟಿ. ಇದು ನ್ಯಾಯನಾ? ಇದು ನ್ಯಾಯನಾ? ತೆರಿಗೆ ಕಟ್ಟೋರು ನಾವು, ತೆರಿಗೆ ಕೊಡೋರು ನಾವು, ನಾವು ಅವರ ಭಿಕ್ಷೆ ಬೇಡಬೇಕು, ಭಿಕ್ಷೆ ಬೇಡಬೇಕು. ಮೊನ್ನೆ ಕೇಂದ್ರ ಸರ್ಕಾರದಿಂದ 1,78,000 ಕ್ಕೂ ಹೆಚ್ಚು ಕೋಟಿ ರಿಲೀಫ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಕರ್ನಾಟಕ ಬಂದಿರತಕ್ಕಂಥದ್ದು 6,498 ಕೋಟಿ ಮಾತ್ರ. ಅದೇ ಉತ್ತರ ಪ್ರದೇಶಕ್ಕೆ 31,900 ಕೋಟಿ, ಬಿಹಾರಕ್ಕೆ 17,000 ಕೋಟಿ. ನಾವೇನ್ ಮಾಡಿದ್ದೋ ಅನ್ಯಾಯ, ನಾವೇನ್ ಪಾಪ ಕೆಲಸ ಮಾಡಿದ್ದೋ? ತೆರಿಗೆ ಹೆಚ್ಚಾಗಿ ಕೊಡೋದೇ ತಪ್ಪ? ಉತ್ತಮವಾದ ಆಡಳಿತ ಕೊಡೋದೇ ತಪ್ಪ? ಬಡವರ ಪರವಾಗಿ ಕೆಲಸ ಮಾಡೋದೇ ತಪ್ಪ? ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಈ ರಾಜ್ಯದ ಜನ ಮಾತಾಡಬೇಕು, ಅದ್ರ ಬಗ್ಗೆ ಈ ರಾಜ್ಯದ ಜನ ಮಾತಾಡಬೇಕು. ಬಿಜೆಪಿ